ಸಂಕಷ್ಟಗಳ ಮೇಲೆ ಸಂಕಷ್ಟಗಳನ್ನು ಎದುರಿಸುತ್ತಾ ಇರೋ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದೀಗ ಸಂಕಷ್ಟಗಳನ್ನು ನಿವಾರಿಸುವಂತ ಹಾಸನಾಂಬೆಯ ಮೊರೆ ಹೋಗಿದ್ದಾರೆ। ನಿನ್ನೆ ಶಕ್ತಿ ದೇವತೆಗೆ ಮುಖ್ಯಮಂತ್ರಿ ಪೂಜೆ ಸಲ್ಲಿಸಿದ್ದು ಈ ವೇಳೆ ಸಿಎಂ ಮಾಡಿಸಿದ ಅರ್ಚನೆ ಈಗ ಸದ್ದು ಮಾಡುತ್ತಾ ಇದೆ। ಆ ಶಕ್ತಿ ಮಂತ್ರದ ಅರ್ಚನೆಯ ರಹಸ್ಯವೇನು ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ। ವರ್ಷಕ್ಕೊಮ್ಮೆ ದರ್ಶನ ಕರುಣಿಸುವವಳೆ ಹಾಸನದ ಅಧಿದೇವತೆ ಹಾಸನಾಂಬೆ। ಆರು ದಿನದಿಂದ ಶಕ್ತಿ ದೇವತೆಯ ಬಾಗಿಲು ತೆರೆದಿದ್ದು ಐದು ದಿನಗಳಿಂದ ಭಕ್ತರು ತಾಯಿಯ ದರ್ಶನ ಪಡೆದಿದ್ದಾರೆ। ಖುದ್ದು ಸಿಎಂ ಕೂಡ ನಿನ್ನೆ ಶಕ್ತಿ ದೇವತೆಯ ದರ್ಶನ ಪಡೆದು ವಿಶೇಷ ಅರ್ಚನೆ ಮಾಡಿಸಿದ್ದಾರೆ। ಆದ್ರೀಗ ಸಿದ್ದರಾಮಯ್ಯ ಮಾಡಿಸಿದ ಅರ್ಚನೆ ರಾಜಕೀಯ ಪಡಸಾಲಿಯಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ। ಖಡ್ಗಮಾಲಾ ಸ್ತೋತ್ರ ಅರ್ಚನೆ ಮಾಡಿಸಿದ ಸಿಎಂ, ಹಾಸನಾಂಬೆಗೆ ಶಕ್ತಿ ಮಂತ್ರದ ಅರ್ಚನೆ ಮಾಡಿದ್ಯಾಕೆ? ತ್ರೈಲೋಕ್ಯಸ್ಯ ಅಖಿಲೇಶ್ವರಿ ಏವಮೇವ ತ್ವದಾಕಾರ್ಯಂ ಅಸ್ಮದ್ವೈರಿ ವಿನಾಶನಂ ದೇಹಿ ಸೌಭಾಗ್ಯಂ ಆರೋಗ್ಯಂ ದೇಹಿ ದೇವಿ ಪರಂ ಸುಖಂ ಶ್ರೀ ಮಹಾಗಾರಿ ಮಹಾರಾಜ। ಇದೇ ಹಾಸನಾಂಬ ದೇವಿಗೆ ಸಿಎಂ ಸಿದ್ದರಾಮಯ್ಯ ಮಾಡಿದ ಖಡ್ಗಮಾಲಾ ಸ್ತೋತ್ರ ಅರ್ಚನೆ। ಸಂಕಷ್ಟಗಳ ಮೇಲೆ ಸಂಕಷ್ಟ ಎದುರಿಸ್ತಾ ಇರೋ ಸಿಎಂ ನಿನ್ನೆ ಹಾಸನಾಂಬೆ ಮೊರೆ ಹೋಗಿದ್ರು। ಸಂಕಷ್ಟದಿಂದ ಪಾರು ಮಾಡು ತಾಯಿ ಅಂತ ಶಕ್ತಿ ದೇವತೆಗೆ ಖಡ್ಗ ಮಾಲಾ ಸ್ತೋತ್ರದ ಮೂಲಕ ಅರ್ಚನೆ ಮಾಡಿಸಿದ್ದಾರೆ। ದೇವಿ ದರ್ಶನ ಪಡೆಯುವಾಗ ಅಷ್ಟೋತ್ತರ ಸ್ತೋತ್ರ ಪೂಜೆ ಮಾಡುವುದು ವಾಡಿಕೆ, ಆದರೆ ಈ ಬಾರಿ ಖಡ್ಗಮಾಲಾ ಸ್ತೋತ್ರದ ಮೂಲಕ ದೇವಿಯನ್ನ ಅರ್ಚಿಸಿದ್ದು ಇದು ಶಕ್ತಿ ದೇವಿಯ ಅತ್ಯಂತ ಪವಿತ್ರ ಮತ್ತು ಶಕ್ತಿಯುತ ಮಂತ್ರವಾಗಿದೆ। ಖಡ್ಗಮಾಲಾ ಸ್ತೋತ್ರವನ್ನ ಪಠಿಸುವುದರಿಂದ ಅತೀಂದ್ರಿಯ ಆಯುಧಗಳ ರಕ್ಷಣಾತ್ಮಕ ಮಾಲೆ ಸಿಗುತ್ತೆ, ಜೊತೆಗೆ ಎಲ್ಲಾ ರೀತಿಯ ಸಮಸ್ಯೆಗಳಿಂದ ಇದು ಮುಕ್ತಿ ನೀಡುತ್ತೆ ಎನ್ನುವ ನಂಬಿಕೆ ಇದೆ। ಈ ಹಿನ್ನೆಲೆ ಮುಡಾ ಹಗರಣ ಸೇರಿದಂತೆ ಅನೇಕ ವಿಚಾರಗಳಲ್ಲಿ ತೊಂದರೆ ಎದುರಿಸ್ತಾ ಇರುವ ಸಿಎಂ ಈ ಅರ್ಚನೆ ಮಾಡಿಸಿದ್ದಾರೆ ಎನ್ನುವ ಚರ್ಚೆ ಶುರುವಾಗಿದೆ। ಖಡ್ಗಮಾಲಾ ಸ್ತೋತ್ರ ಅನ್ನೋದು ವಾಮಕೇಶ್ವರ ತಂತ್ರದಲ್ಲಿ ಇರುವಂತಹ ಒಂದು ದೇವತಾ ಪೂಜಾ ಪದ್ಧತಿ। ಅಂದರೆ ದೇವಿ ಸಮಸ್ತಕ್ಕೂ ಕಾರಣಳು ದೇವಿ, ಆ ದೇವಿಯ ಕೃಪೆಯಿಂದ ಜಗತ್ತನ್ನೇ ಗೆಲ್ಬೋದು, ಅವಳ ಅನುಗ್ರಹ ಆದರೆ ಎಲ್ಲಕ್ಕೂ ಒಳ್ಳೆಯದು ಅನ್ನೋದು ಅದರ ಮೂಲ ಉದ್ದೇಶ। ಈ ಖಡ್ಗಮಾಲಾ ಸ್ತೋತ್ರವನ್ನು ಪಠಿಸೋದ್ರಿಂದ ಅಲ್ಲೇ ಒಂದು ಧ್ಯಾನ ಶ್ಲೋಕ ಆಗಿದ ತಕ್ಷಣ ಒಂದು ಬಂದುಬಿಡ್ತದೆ, ಆ ವ್ಯಕ್ತಿಯ ಕೈಗೆ ಎಂತಹ ಒಂದು ಶಕ್ತಿ ಬರ್ತದೆ ಅಂದರೆ ಏನು, ಆ ಅಷ್ಟದ್ವೀಪದಲ್ಲಿ ಎಲ್ಲ ದ್ವೀಪಗಳನ್ನು ಒಳಗೊಂಡ ಭೂಮಿಯನ್ನು ಆಳುವಂತಹ ಶಕ್ತಿನೂ ಕೂಡ ಅವನಿಗೆ ಬರ್ತದೆ ಅನುಗ್ರಹ ಆದರೆ। ಹಾಸನಾಂಬೆಯನ್ನ ಕಣ್ತುಂಬಿಕೊಳ್ತಾ ಇರೋ ಭಕ್ತರು ಶಕ್ತಿ ದೇವಿಯ ದರ್ಶನ ಪಡೆದ ಜಿಟಿಡಿ ಕುಟುಂಬ। ಹಾಸನಾಂಬೆ ಗರ್ಭಗುಡಿ ಬಾಗಿಲು ತೆರೆದು ಇವತ್ತಿಗೆ ಆರನೇ ದಿನವಾಗಿದ್ದು ಅಮ್ಮನ ದರ್ಶನ ಪಡೆಯಲು ಭಕ್ತ ಸಾಗರವೇ ಹರಿದು ಬರ್ತಾ ಇದೆ। ಕಿಲೋಮೀಟರ್ ಗಟ್ಟಲೆ ಸರತಿ ಸಾಲಿನಲ್ಲಿ ನಿಂತಿದ್ದಾರೆ। ವಿವಿಐಪಿ ವಿಶೇಷ ದರ್ಶನದ ಸಾಲುಗಳು ಕೂಡ ಸಂಪೂರ್ಣ ಭರ್ತಿಯಾಗಿದೆ। ಭಕ್ತರನ್ನ ನಿಯಂತ್ರಿಸಲು ಕಂದಾಯ ಇಲಾಖೆ ಪೊಲೀಸರು ಹರಸಾಹಸ ಪಡ್ತಿದ್ದಾರೆ। ಈ ನಡುವೆ ಶಾಸಕ ಜಿಟಿ ದೇವೇಗೌಡ ಕುಟುಂಬ ಸಮೇತರಾಗಿ ಆಗಮಿಸಿ ತಾಯಿಯ ದರ್ಶನ ಪಡೆದ್ರು। ಮಾಜಿ ಸಚಿವ ಗೋಪಾಲಯ್ಯ ಕೂಡ ಹಾಸನಾಂಬೆಯನ್ನ ಕಣ್ತುಂಬಿಕೊಂಡ್ರು। ಹಾಸನಾಂಬೆಯನ್ನ ನೋಡೋಕೆ ಬೇರೆ ಬೇರೆ ಜಿಲ್ಲೆ ರಾಜ್ಯಗಳಿಂದ ಭಕ್ತರ ದಂಡಿ ಹರಿದು ಬರ್ತಾ ಇದ್ದು ಜನರನ್ನ ನಿಯಂತ್ರಿಸಲು ಹರಸಾಹಸ ಪಡ್ತಿದ್ದಾರೆ। ಒಟ್ಟಿನಲ್ಲಿ ಸಿಎಂ ಸಂಕಷ್ಟದಿಂದ ಪಾರು ಮಾಡುವಂತೆ ಮಾಡಿಸಿದ್ದ ಖಡ್ಗಮಾಲಾ ಸ್ತೋತ್ರ ಅರ್ಚನೆ ಸಿದ್ದರಾಮಯ್ಯಗೆ ಫಲ ನೀಡುತ್ತಾ ಇಲ್ವಾ ಕಾದು ನೋಡಬೇಕು। ಕಿರಣ್, ನ್ಯೂಸ್ ಫಸ್ಟ್, ಹಾಸನ। ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ।